ಸಿರಗುಪ್ಪ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ವತಿಯಿಂದ ನಡೆದಂತಹ 68ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಶಾಸಕ ಬಿಎಂ ನಾಗರಾಜ್ ಹಾಗೂ ತಾಲೂಕಾ ಕನ್ನಡ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮಧುಸೂದನ್ ಕಾರಿಗನೂರು ಅವರು ಶ್ರೀ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಚಾಲನೆಯನ್ನು ನೀಡಿದ್ದು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ತಾಲೂಕಾ ಅಧ್ಯಕ್ಷ ತಹಸೀಲ್ದಾರ್ ಹೆಚ್ ವಿಶ್ವನಾಥ್ ನಂತರ ಮಾತನಾಡಿದ್ದು, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಕೊಡಗು ಮತ್ತು ಮೈಸೂರು ಸಂಸ್ಥಾನಗಳಾಗಿ 5 ಭಾಗವಾಗಿದ್ದ ಕನ್ನಡ ನಾಡನ್ನು 1956 ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ನಾಮಕರಣವಾಗಿತ್ತು. ಕನ್ನಡ ಕಲೆಯದ ಸಕ್ಕರೆ ಸರಸಿ ಮರು ಮುಕ್ಕಿದಂತೆ ಕನ್ನಡ ಆಡದವ ಇದ್ದರೂ ಸತ್ತಂತೆ. ನೇರುಗಿರಿಯ ಗೀರಿ ಬೆಳೆದಿದೆ ವಚನ ಸಾಹಿತ್ಯ, ಜಲರಾಶಿಗಿಂತ ಬಲು ವಿಸ್ತಾರವಾಗಿದೆ ದಾಸ ಸಾಹಿತ್ಯ. ವೀರ ವನಿತೆಯ ಸೂರ ಸಾಹಸಿಗಳ ಕಂಡ ನಾಡಿದು ಅಮರ ಸತ್ಯ. ಸಂಪತ್ಭರಿತ ಸಿರಿಯ ಕನ್ನಡಿಗರಿಗೆ ಹಲವಾರು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲಾ ಕನ್ನಡ ಜನರನ್ನು, ಕನ್ನಡ ಭಾಷೆ ಬಳಸುವ ಜನರನ್ನು ಒಟ್ಟುಗೂಡಿಸಿ ಒಗ್ಗೂಡಿಸುವ ಕಾರ್ಯವನ್ನು ಆಗಿನ ನಮ್ಮ ಹಿರಿಯರು, ಏಕೀಕರಣಕ್ಕೆ ದುಡಿದ ಮಹನೀಯರು, ಅವರಲ್ಲಿ ಮುಖ್ಯವಾಗಿ ಆರ್ ಎಚ್ ದೇಶಪಾಂಡೆರವರು, ನಮ್ಮ ಧಾರವಾಡನವರು, ಅವರನ್ನು ನಾವು ಸ್ಮರಿಸಬೇಕಾಗುತ್ತದೆ. ಅವರು ಸುಮಾರು 1890ರಲ್ಲೇ ಕನ್ನಡ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಮಾಡಿದರು. ಕರ್ನಾಟಕದ ಜನರನ್ನು ಒಗ್ಗೂಡಿಸಬೇಕು, ಮರಾಠಿ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಆಗಿನ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯವನ್ನು 50 ವರ್ಷದ ಸಂಭ್ರಮವನ್ನು ಈ ಒಂದು ತಿಂಗಳಾದ್ಯಂತದಲ್ಲಿ ಪ್ರತಿಯೊಂದು ಮನೆ ಮನಗಳಲ್ಲಿ ಈ ಒಂದು 50 ವರ್ಷದ ಆಚರಣೆಯು ಆಚರಣೆ ಆಗಬೇಕನ್ನುವ ಉದ್ದೇಶದಿಂದ ಕರ್ನಾಟಕದಲ್ಲಿ ಈ ತಿಂಗಳ ಕೊನೆಯವರೆಗೂ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡುತ್ತಿದ್ದೀವಿ. ಅದೇ ರೀತಿ ನಾವೆಲ್ಲರೂ ಕೂಡ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ. ಪ್ರತಿಯೊಂದು ಕಾರ್ಯಕ್ರಮಗಳು ಇನ್ನು ಕಾರ್ಯಕ್ರಮದಲ್ಲಿ ಸರಿಗಮಪ ಮತ್ತು ಎದೆ ತುಂಬಿ ಹಾಡುವೇನು ಖ್ಯಾತಿಯ ಭೂಮಿಕಾ, ಕುಡದರಹಾಳ ಕಲಾವಿದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ, ರಂಗಕರ್ಮಿ ಮಂಜುನಾಥ ಸೇರಿದಂತೆ ಇನ್ನಿತರರನ್ನ ಇದೇ ವೇಳೆ ಸನ್ಮಾನಿಸಲಾಗಿದ್ದು, ಇದೇ ವೇಳೆ ಡಿವೈಎಸ್ಪಿ ಎಸ್ ಟಿ ಒಡೆಯರ್, ನಗರಸಭೆ ಸದಸ್ಯರಾದ ಬಿಎಂ ಅಪ್ಪಾಜಿ, ದೈಹಿಕ ಶಿಕ್ಷಕ ಉಪೇಂದ್ರ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಿಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your